ಹಾಯ್ ಹಾಯ್ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದೀನಿ. ಯಾವ ರೀತಿಯಲ್ಲಿ ಕಾನ್ವರ್ಸೇಷನ್ ಬಿಲ್ಡ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಿಮಗೂ ಕೂಡ ಹಿಂಗೆ ಅನಿಸ್ತಿರುತ್ತಲ್ವಾ, ಫಸ್ಟ್ ಟೈಮ್ ಒಬ್ಬರನ್ನ ಮೀಟ್ ಮಾಡಿದಾಗ ಯಾವ ರೀತಿಯಲ್ಲಿ ಕಾನ್ವರ್ಸೇಷನ್ನ ಬಿಲ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಟಿಪ್ಸ್ನ ಕೊಡ್ತೀನಿ, ಸ್ವಲ್ಪ ಫ್ರೇಸಸ್ನ ಹೇಳ್ತೀನಿ, ಅದನ್ನು ನೀವು ಯೂಸ್ ಮಾಡ್ಬೋದು. ಆದರೆ ಅದಕ್ಕಿಂತ ಮುಂಚೆ ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ನೆನಪಿಟ್ಕೊಳ್ಬೇಕಾಗುತ್ತೆ. ಫಸ್ಟ್ ನಾವು ಯಾವಾಗಲೂ ಅವ ಯು ಅಂತ ಹೇಳ್ತೀವಿ, ಅವ್ರು ಐ ಆಮ್ ಫೈನ್ ಆ್ಯಮ್ ಗುಡ್ ಅಂತ ಹೇಳ್ತಾರೆ, ಪುನಃ ಅವ್ರು ಕೂಡ ನಮಗೆ ಅವ ಯು ಅಂತ ಹೇಳ್ತಾರೆ, ನಾವು ಗುಡ್ ಅಂತ ಹೇಳ್ತೀವಿ. ಆಮೇಲೆ ನಾವು ಕಾನ್ವರ್ಸೇಷನ್ನ ಬಿಲ್ಡ್ ಮಾಡೋದಿದೆಯಲ್ಲ, ಅದೇ ತುಂಬ ಕಷ್ಟ ಅಲ್ವಾ? ಸೊ ನೀವು ಇದರಿಂದ ಸ್ಟಾರ್ಟ್ ಮಾಡ್ಬೋದು. ವಿಚ್ ಸ್ಕೂಲ್ ಡಿ ಯು ಸ್ಟಡಿ, ವಿಚ್ ಕಾಲೇಜ್, ಡ್ಯೂ ಲೈಕ್ ಸ್ಪೋರ್ಟ್ಸ್, ವಾಟ್ ಡಿ ಯು ಡೂ ಲಾಸ್ಟ್ ವೀಕೆಂಡ್, ಡ್ಯೂ ಲೈಕ್ ಪೆಟ್ಸ್ ಲೈಕ್ ಡ್ಯೂ ಲೈಕ್ ಡಾಗ್ ಆರ್ ಕ್ಯಾಟ್, ಇಲ್ಲ ಡ್ಯೂ ಹ್ಯಾವ್ ಎನಿ ಸಿಬ್ಲಿಂಗ್ಸ್, ಸೊ ವೇ ಡ್ಯೂ ಲೀವ್, ಆ ಥರ ಕೇಳ್ಕೊಂಡು ಹೋಗ್ಬೋದು. ಇಲ್ಲ ಅಂತ ಅಂದರೆ ಇನ್ನೂ ಇದಾಗೆ ಲೈಕ್ ಇಲ್ಲ ವಾಟ್ ಡ್ಯೂ ರೀಡ್, ವಾಟ್ ಕೈಂಡ್ ಆಫ್ ಬುಕ್ಸ್ ಡ್ಯೂ ರೀಡ್, ಆ ಥರ ಕೇಳ್ಬೋದು. ವಿಚ್ ಜಾನರ್ ಆಫ್ ಬುಕ್ಸ್ ಡ್ಯೂ ಲೈಕ್ ಅಂತ ಕೇಳ್ಬೋದು. ಇಲ್ಲ ಮ್ಯೂಸಿಕ್ ಬಗ್ಗೆ ಕೇಳ್ಬೋದು, ಡ್ಯೂ ಲೈಕ್ ಮ್ಯೂಸಿಕ್, ವಿಚ್ ಕೈಂಡ್ ಆಫ್ ಮ್ಯೂಸಿಕ್ ಡ್ಯೂ ಲೈಕ್. ಆ ಥರ ಒಂದು ಕಾನ್ವರ್ಸೇಷನ್ನ ಬಿಲ್ಡ್ ಮಾಡಬೇಕಂದ್ರೆ ಅವ್ರ ಇಂಟ್ರೆಸ್ಟ್ನ ತಾವು ತಿಳ್ಕೊಳ್ಬೇಕು ಫಸ್ಟು. ಸೊ ಅವ್ರ ಇಂಟ್ರೆಸ್ಟ್ನ ತಿಳ್ಕೊಂಡು ನಾವು ಮಾತಾಡ್ಕೊಂಡು ಹೋಗ್ಬೋದು. ಸೊ ಇದೇ ಥರ ನಿಮಗೂ ಅದರ ಬೇರೆ ಫ್ರೇಸಸ್ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.